ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಟ್ಯಾಕ್ಸಿ ಎಡ್ಸ್ ಅಟ್ ಕೆ ಮ್ಯಾಂಗ್ಲೂರ್. ಸ್ನೇಹಿತರೆ, ನಾವು ಇವತ್ತು ಬಂದುಬಿಟ್ಟಿದ್ದೇವೆ ಕಾವೂರ್ ಹತ್ರ. ಸೊ ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಸೊ ಅದೇ ಗಾಡಿಗೆ ಬಾಡಿಗೆ ಇದೆ, ಅಂದರೆ ಹನುಮಾನ್ ಟಿ ಟಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೇವೆ ಸಾರಥಿಯಾಗಿ. ಪಯಣ ಎಲ್ಲಿಗಪ್ಪ ಅಂತೇಳಿದ್ರೆ ಮಂಗಳೂರಿಂದ ಮಡಿಕೇರಿಗೆ. ಸೊ ತಲಕಾವೇರಿ ಭಾಗಮಂಡಲ, ಆಮೇಲೆ ಮಡಿಕೇರಿ ಲೋಕಲ್, ಮತ್ತು ಕುಶಾಲ್ ನಗರ ಗೋಲ್ಡನ್ ಟೆಂಪಲ್. ಸೊ ಈ ಥರ ತೋರಿಸುವಂಥದ್ದು. ಸೊ ನೋಡಿ, ಗಾಡಿ ರೆಡಿಯಾಗಿ ನಿಂತ್ಕೊಂಡಿದೆ. ಸೊ ಇವತ್ತು ಈ ಗಾಡಿಗೆ ನಾವು ಸಾರಥಿ, ಅದರದ್ದು ಓನರ್ಗೆ ಇವತ್ತು ರಜೆ ಕೊಟ್ಟಿದ್ದೀವಿ. ಕಾರಣಾಂತರ ಅದೇನು ಬೇರೆ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಬನ್ನಿ, ಹೋಗೋಣ. ಸ್ನೇಹಿತರೆ, ನೋಡ್ತಿರ್ಬೋದು ನಾವೀಗ ಪಾರ್ಕಿಂಗ್ ಯಾರ್ಡ್. ಸೊ ಇಲ್ಲೇ ಇರುವಂಥದ್ದು ನಮ್ದೆಲ್ಲ ಗಾಡಿ ಇಲ್ಲುವಂಥದ್ದು. ಸೊ ಅಲ್ಲಿ ಮನೆ, ಸೊ ಅವ್ರದ್ದು ಅಂದರೆ ಗಾಡಿ ಡ್ರೈವರ್ ಮತ್ತು ಓನರ್ ಅಲ್ಲೇ ಇರ್ತಾರೆ. ಸೊ ಹಿಂದ್ಗಡೆ ಏನು ಕಾಣ್ತಾ ಇದೆಯಲ್ಲ, ಪಂಚಮಿ. ಸೊ ಇದರದ್ದು ಕೂಡ ಲಾಗ್ ಬರುತ್ತೆ ಸದ್ಯದಲ್ಲೇ. ಸೊ ಕಾರಣಾಂತರದಿಂದ ಅದಕ್ಕೇನು ಕೆಲಸ ನಡೀತಾ ಇದೆ ಅದಕ್ಕೋಸ್ಕರ ಸೊ ಸ್ವಲ್ಪ ಡಿಲೇ ಇದೆ. ಆಗಿದೆ ಆಲ್ಮೋಸ್ಟ್ ಎಲ್ಲ ಕೆಲಸ. ಸೊ ಅದನ್ನು ಕೂಡ ಮಾಡುವ ಲಾಗಿಂಗ್. ಸೊ ನೋಡಿ, ಹೆಚ್ಚಿನ ಡಿಮ್ಯಾಂಡ್. ಸೊ ಕಾಮೆಂಟ್ಸಲ್ಲಿ ಮತ್ತು ಕಾಲ್ ಮಾಡೆಲ್ಲ ಕೇಳ್ತಾ ಇದ್ರಲ್ಲ, ಸೊ ಇದೇ ಗಾಡಿ ಅದು. ಸೊ ಪಯಣ ಇದರಲ್ಲಿ ಇವತ್ತು, ಬನ್ನಿ ಹೋಗೋಣ. ಓಕೆ, ಒಳಗಿನ ಲಾಕ್. ಇಷ್ಟು ನನಗೆ ಕುತ್ಕೊಂಡೆಲ್ಲ ಚೆಕ್ಕಿಂಗ್ ಎಲ್ಲ ಮಾಡಿದ್ದೆ. ಸಾಡಿ ನಮ್ಮ ಗಾಡಿ ರೆಡಿ ಆಗಿದೆ, ಹೊರಡೋದೊಂದೇ ಬಾಕಿ. ಇವತ್ತು ಒಂದೂವರೆಗೆ ಪಿಕಪ್ ಟೈಮ್ ಬಂದುಬಿಟ್ಟು ಈಗ 12:30 ಈ ಥರ ಆಗಿದೆ. ಹತ್ತಿರ ಇಲ್ಲೆಲ್ಲ ಟೈಮ್ ಇತ್ತು ಕೂಡ. ಆಯ್ತು ಬಿಡಿ, ಮನೆ ಹೋಗೋಣ. ಇಲ್ಲಿ ನಾವು ಇರುವಂಥದ್ದು, ಸೊ ನಾನಿರಲ್ಲ, ನನ್ನ ಮನೆಗೆ ಹೋಗ್ತೇನೆ. ಸೊ ಇದು ಪಂಚಮಿ ಬಸ್ ನೋಡಿದ್ರಲ್ಲ, ಸಾಧಾರ ಓನ್ ಉಟ್ಕೊಂಡಿದ್ದಾರೆ ನೋಡಿ, ಯೋನೆ ಮಾಡ್ಕೊಂಡಿದ್ದಾರೆ ನೋಡಿ. ಬ್ಯಾಚುಲರ್ ಆದ್ರೂ ಮಿಸ್ತಿ ಕ್ಲೀನ್ ಆಗಿದೆ, ಹಾವು ಮಲ್ಕೊಂಡಿದ್ದೀನಿ, ಊಟ ಎಲ್ಲ ಮಾಡಿಕೊಂಡು ಹೊರಡೋಣ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟ್ ಆಗಿ ಸುಳ್ಳದ ಹತ್ರ ಸಂತೃಪ್ತಿ ಹೋಟೆಲ್ ನೋಡಿ. ಹನುಮಾನ್ ಇಲ್ಲಿ ಇದ್ಕೊಂಡಿದೆ. ಸೊ ಕಸ್ಟಮರ್ ಎಲ್ಲ ಒಳಗೆ ಹೋಗ್ಬಿಟ್ಟು ಚಹಾ ಕುಡಿತಾ ಇದ್ದಾರೆ. ಸೊ ಆಲ್ರೆಡಿ ಟೈಮ್ ಆಗ್ತಾ ಇದೆ, ಎಷ್ಟು ಬೇಗ ಬಿಡ್ತು ಅಷ್ಟು ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿಂದ ಸ್ನ್ಯಾಕ್ಸ್, ಸೊ ನಾವು ಆರ್ಡರ್ ಮಾಡಿದ್ದು ಸಡ್ ದೋಸೆ. ಸೊ ದೋಸೆ ಹೋಗಲಿಲ್ಲ, ತಿಂದಾಗತ್ತೆ. ಇಲ್ಲೇ ಕುತ್ಕೊಂಡು ಕುಡಿದ್ರು ಅವರೆಲ್ಲ. ಸೊ ಹ್ಯಾಂಡ್ ವಾಶ್ ಹೋಗಿದ್ದಾರೆ, ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರಲಿ. ಸೊ ನಾವು ಗಾಡಿ ಸ್ಟಾರ್ಟ್ ಮಾಡಿ ಹೊರಡೋಣ ಇಲ್ಲಿಂದ. ಸೊ ನೋಡಿ, ಇದು ಈ ರೂಟ್, ಇದು ರೋಡ್ ಬಂದುಬಿಟ್ಟು ಮಂಗಳೂರಿಂದ ಬರೋದು ಸೀದಾ ಈ ಕಡೆ. ಸೊ ಹಿಂಗೆ ಸೈಟ್ ಆಗೋದ್ರೆ ಮಡಿಕೇರಿ, ಮಡಿಕೇರಿ ಮೈಸೂರಿಗೆಲ್ಲ ಈ ಕಡೆ ಹೋಗೋದು. ಬನ್ನಿ ಟೀ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟ್ ಆಗಿ ಮಡಿಕೇರಿ ಹತ್ರ ಇರುವಂಥ ಅಬ್ಬಿಕೊಳ್ಳಿ ಫಾಲ್ಸ್ ಹತ್ರ ಬಂದಿದ್ದೀವಿ ನೋಡಿ. ಫಾಲ್ಸಲ್ಲಿ ನೀರು ತುಂಬಿ ಸುತ್ತಾಗಿದೆ. ಇದು ಇದರಲ್ಲ ಕಸ್ಟಮರ್ಸು ಎಲ್ಲಿ ಚಾಕೆ ಅಂತೇಳಿ. ಸೊ ಚಾ ಕುಡಿಲಿಕ್ಕಂತೇಳಿ ನಿಲ್ಸಿದಲ್ಲ, ಖಾಲಿ ಒಂದು ಫಾಲ್ಸ್ ನೋಡ್ಕೊಂಡು ಹೊರಡು ಅಂತೇಳಿ ನೋಡಿ. ಗಾಡಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ಸ್ನೇಹಿತರೆ, ನಾವೀಗ ಭಾಗಮಂಡಲ ಬಂದು ಮುಟ್ಟಿದ್ದೀವಿ. ಸೊ ಇಲ್ಲಿಂದ ಇನ್ನೂ ಕೂಡ ರಿಟರ್ನಿಗೆ ಹೋಗಬೇಕು ಬೇರೆ ಕಡೆ ರೂಮ್ ಕಡೆ. ಸೊ ರೂಮಲ್ಲಿ ಸ್ಟೇ ಇದೆ. ಸೊ ಗಾಡಿ ಇಲ್ಲಿ ನೆಲೆಸಿದ್ದೀವಿ. ಸೊ ಟೈಮ್ ಬಂದುಬಿಟ್ಟು 8:00. ಸೊ ಹೇಳಿದ್ವಿ ಇಲ್ಲಿ ಬೇಡ ಅಂತೇಳಿ. ಸೊ ಅವ್ರು ಹೋಗ್ಬೇಕಂತೇಳಿ ಆಸೆ ಇದೆ ಅಂತ. ಸೊ ಬಂದೇ ಬಿಟ್ವಿ ನೋಡಿ, ಒಳಗೆ ಹೋಗಿದ್ದಾರೆ ಆಲ್ರೆಡಿ. ನೋಡ್ಕೊಂಬರ್ತಾರೆ ರಿಟರ್ನ್, ಇಲ್ಲಿಂದ ಹೋಗಿ ರೂಮ್ ಹತ್ರ ಹೋಗಿ ಚೆಕ್ ಇನ್ ಆಗೋಣ. ಬನ್ನಿ. ಸ್ನೇಹಿತರೆ, ಇವಾಗಷ್ಟೇ ಭಾಗಮಂಡಲ ಮುಗಿಸ್ಕೊಂಡು ಸೊ ಮಡಿಕೇರಿ ಸಿಟಿ ಹತ್ರ ಬಂದಿದ್ದೀವಿ. ನೋಡ್ತಿರೋದು ಫಾಗ್ ಬರ್ತಾ ಇದೆ ಈಗ ಲೈಟಾಗಿ. ಸೊ ಉಡುಪಿ ಹೋಟೆಲ್ ಹತ್ರ ಊಟಕ್ಕೆ ಅಂತೇನಿಲ್ಲ, ಬೇಕರಿಯಿಂದ ಕೇಕ್ ತರಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಸೊ ಕೇಕ್ ಕಟ್ಟಿಂಗ್ ಇದೆ ಅವ್ರದ್ದು, ಅದಕ್ಕೋಸ್ಕರ ಚಳಿ ಆಗ್ತದೆ ಬರೋ.
ಬನ್ನಿ. ಸೊ ಎಲ್ಲಿ ಊಟ ಸಿಗುತ್ತೆ ನೋಡೋಣ, ಎಲ್ಲಿ ಊಟಕ್ಕೆ ಹೋಗ್ತಾರೆ ಅಂತೇಳಿ. ಸೊ ಅಲ್ಲೇ ಹೋಗ್ಬಿಟ್ಟು ಊಟ ಮಾಡೋಣ. ಸ್ನೇಹಿತರು, ಇವಾಗಷ್ಟೇ ಗೆಸ್ಟ್ ಹೌಸ್ ಹತ್ರ ಬಂದುಬಿಟ್ಟು ಹೋಮ್ ಸ್ಟೇ ಹತ್ರ. ಸೊ ಇಲ್ಲೇ ಸೊಬ್ರ ಅಂದರೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಸೊ ಫೈರ್ ಕ್ಯಾಂಪಿಂಗ್ ಹಾಕಿದ್ದಾರೆ ನೋಡೀಗ. ಫೈರ್ ಕ್ಯಾಂಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಜಾಲಿಗೆ. ಸೊ ಇಲ್ಲಿಂದ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಬೇಕು. ಸೊ ಕೇಕ್ ಎಲ್ಲ ತೊಂಬರ್ಲಿಕ್ಕೆ ಹೋಗಿದ್ದಾರೆ ನೋಡಿ ಜಾಲಿ. ಬನ್ನಿ ನಾವು ಕೂಡ ಸೇರಿಬಿಟ್ಟು ಎಂಜಾಯ್ಮೆಂಟ್ ಮಾಡೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾವೀಗ ಎಕ್ಸಾಕ್ಟಾಗಿ ಮಡಿಕೇರಿ. ಸೊ ಬೆಳಿಗ್ಗೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸೊ ಗಾಡೀಲಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಗಾಡಿ ತಿರುಗಿಸಿ ಈಗ ದುಬಾರೆ ಕಡೆಗೆ ಪ್ರಯಾಣ ಮಾಡಬೇಕು. ಹಾಂ ಹಗ್ಗತ್ತಾಗಿದ್ರ ಓಕೆ ಬಂದೆ. ಸೊ ಬನ್ನಿ ಗಾಡಿ ತಿರುಗಿಸ್ಬಿಟ್ಟು ಇಡೋಣ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟಾಗಿ ಬಂದುಬಿಟ್ಟಿರುವಂಥದ್ದು ಹೇಳಿದರೆ ನಿಸರ್ಗಧಾಮದ ಹತ್ರ. ಸೊ ಕ್ರೌಡ್ ನೋಡ್ತಿರ್ಬೋದು ಇಂದ ಯಾವ ಥರ ಇದೆ ಅಂತೇಳಿ. ಸೊ ಫುಲ್ಲು ಬಸ್ಗಳು ತುಂಬಿ ತುಳುಕ್ತಾ ಇದೆ ಗುರು. ಸೊ ಅಷ್ಟು ಬಸ್ಸಸ್ ಬಂದಿದೆ. ಸೊ ಹಿಂದ್ಗಡೆ ಇದೆ ನೋಡಿ, ಅದೇ ನೋಡ್ತಿರ್ಬೋದು ಎಷ್ಟಿದೆ ಅಂತೇಳಿ ಕ್ರೌಡು. ಅಲ್ಲೆಲ್ಲ ಆ ಕಡೆ ಕೂಡ ಬಸ್ಗಳಿದೆ. ಸೊ ಈ ಕಡೆ ಕೂಡ ಬಸ್, ನಡುವಲ್ಲಿ ನಮ್ಮ ಟಿ ಟಿ ಬಸ್ಸಲ್ಲಿಂದ ನಾವು ನಿಲ್ಲಿಸಿದ್ದೀವಿ. ವೆರಿ ಫುಲ್ಲು ಸ್ಕೂಲ್ ಟ್ರಿಪ್ ಸ್ಟಾರ್ಟ್ ಆಗಿದೆ ನೋಡಿ. ಎಲ್ಲ ಮಕ್ಕಳು ಲೈನ್ ಲೈನ್ ಇಟ್ಟಿದ್ದಾರೆ ನೋಡಿ. ಎರಡು ನಮ್ಮ ಮಂಗಳೂರು ಕಡೆದು ಗಾಡಿ. ಸೊ ಈ ಕಡೆ ಎಲ್ಲ ಕೇರಳದು, ನಮ್ಮದು ರೆಡಿ ಈ ಕಡೆ. ಬನ್ನಿ ಗಾಡೀಲಿ ಕೂತ್ಕೊಳ್ಳೋಣ ಹೋಗಿ. ಸ್ನೇಹಿತರೆ, ನಾವು ಈಗಷ್ಟೇ ಗೋಲ್ಡನ್ ಟೆಂಪಲ್, ಆಮೇಲೆ ನಿಸರ್ಗಧಾಮ, ದುಬಾರೆ, ಸೊ ಇದನ್ನೆಲ್ಲ ನೋಡಿಕೊಂಡು. ಸೊ ಇವಾಗ ಬಂದಿರೋದೇವಪ್ಪ ಅಂತೇಳಿದ್ರೆ ಹಾರಂಗಿ ಡ್ಯಾಮ್ ಹತ್ರ. ಸೊ ಇದೊಂದು ಕೂಡ ನೋಡ್ಕೊಂಡು ಇಲ್ಲಿಂದ ಹೊರಡೋಣ ಅಂತೇಳಿ. ಅಷ್ಟು ಗಾಡಿಗಳಿದೆ ಅಂತೇಳಿ, ಇನ್ನು ಬರ್ತಾ ಇದೆ ಗಾಡಿಗಳು. ಹಂಗೆ ಜನ ಹಂಗೆ ತುಂಬ್ತಾ ಇದ್ದಾರೆ. ನಮ್ದು ಗಾಡಿ ಇಲ್ಲಿದೆ. ಸೊ ಆ ಕಡೆಲ್ಲ ಬಸ್ಗಳು ಅವರವರೇ ಪಾರ್ಕ್ ಮಾಡ್ಕೊತಿದ್ದಾರೆ ನೋಡಿ. ನಮ್ಗೆ ಹೇಳ್ಬೇಕಂತಲ್ಲ ಟೂರಿಸ್ಟ್ನವರಿಗೆ, ನೀಟಾಗಿ ಪಾರ್ಕ್ ಮಾಡಿಬಿಡ್ತೀನಿ ನೀವು ಬನ್ನಿ. ಇನ್ನೂ ಇಲ್ಲಿಂದ ಹೊರಟು ಸೀದಾ ರಾಜಶೀಟ್ ಒಂದು ತೋರಿಸ್ಕೊಂಡು ಸೊ ಇಲ್ಲಿಂದ ಡೈರೆಕ್ಟಾಗಿ ಮ್ಯಾಂಗ್ಳೂರ್ ಹೊರಡೋದು. ಸೊ ಅದನ್ನೊಂದು ತೋರಿಸಿ ರೆಡಿ ಆನ್ ಮಾಡೋಣ ಅಲ್ಲಿಗೆ ಬನ್ನಿ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟಾಗಿ ಬಂದುಬಿಟ್ಟಿದ್ದೀವಿ ಮಂಗ್ಳೂರು ಹತ್ರ. ಸೊ ಮಂಗ್ಳೂರಿಗೆ ಬಂದು ಕಸ್ಟಮರ್ನ ಡ್ರಾಪ್ ಮಾಡಿ ಸೊ ಗಾಡಿಯಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ಇಲ್ಲಿ ಯಾಕಪ್ಪ ಅಂತೇಳಿದ್ರೆ ಮನೆ ಹೋಗೋ ದಾರಿ. ಸೊ ಮನೆ ಹತ್ರ ಬಂದು ನಿಲ್ಲಿಸಿದ್ದೀವಿ. ಸೊ ಅದೇ ಟೈಮಿಗೆ ನಮ್ಮ ಸ್ನೇಹಿತರಾದಂತಹ ವೀರೇಶ್ ಅವರು, ಅವ್ರು ಕೂಡ ಬಂದಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ. ಸ್ನೇಹಿತರು ಇಲ್ಲ ನಿಮ್ಗೆ ಯಾರು ವೀಡಿಯೋ ನೋಡಿದ್ರೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ. ಇನ್ನೂ ಹೇಳಂತ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪ ಬಲೈಕ್ ಕೂಡ ಪ್ರೆಸ್ ಮಾಡಿ ನೋಡಿ. ನಮ್ಮ ಸ್ನೇಹಿತರಾದಂಥ ವೀರೇಶ್ ಅವರು ರಾತ್ರಿ ಎಲ್ಲ ರಿಕ್ಷೆ ದುಡ್ದು ಹಗಲತ್ತೆಲ್ಲ ದುಡ್ದು ಸೊ ರಾತ್ರಿ ಹೋಗೋದೇ ಬೇಡ ಅಂತೇಳಿ ಯೋಚನೆಯಲ್ಲಿದ್ದಾರೆ. ಸೊ ಅವರ ಸ್ನೇಹಿತರಾದಂತಹ ಸುಬ್ಬು, ನಮ್ಮ ಅಣ್ಣ ಸುಬ್ಬಣ್ಣ, ಇನ್ನೊಂದು ಗ್ಯಾಂಗ್ ಅಲ್ಲಿ ನಿಂತ್ಕೊಂಡಿದ್ದಾನೆ ಆತ್ಮ ಅಂತೇಳಿ. ಸೊ ಆತ್ಮನ್ನ ಎಂತ ಮಾಡುದು, ಇರ್ಲಿಕ್ಕೆ ಬೇಕಲ್ಲ, ದುಡಿದಕ್ಕೆ ಎಲ್ಲ ತಿನ್ನಕ್ಕಲ್ಲ, ಹೊಟ್ಟೆ ಪಾಡಿಗೋಸ್ಕರ ಮಾಡಲೇಬೇಕಾಗುತ್ತೆ ಅಡಿ. ಪುಣ್ಯಕ್ಕೆ ನಮಗೆ ಓಪನ್ ಆಗಿರೋಂಥದ್ದು ಈ ಥರದ ಅಂಗಡಿ ಓಪನ್ ಇರುತ್ತೆ. ಸಲ್ಲೇ ಊಟ ಎಲ್ಲ ಮಾಡ್ಕೊಳ್ಳೋದು ಹೋಗೋದು. ಬನ್ನಿ ವಿಡಿಯೋ ಕ್ಲೋಸ್ ಮಾಡೋಣ. ಸೊ ಸ್ನೇಹಿತರೆ, ಯಾರನ್ನ ನೋಡಿದ್ರೆ ಇಲ್ಲಿ ತನಕ ಸೊ ಧನ್ಯವಾದಗಳು. ಸೊ ಅಲ್ ಬಿ ಬ್ಯಾಕ್ ಟು ನ್ಯೂ ವಿಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು, ಬೈ ಬೈ.